ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೇತನ್ ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ ಎರಡನೇ ಐ ಪಂದ್ಯ ನಮ್ಮ ಭಾರತ ತಂಡ ಗೆದ್ದಿ ಒಂದು ವಿಶ್ವ ದಾಖಲೆ ಮಾಡಿದೆ ಅಂತ ಹೇಳ್ಬೋದು ನೀವು ನೋಡಿರ್ತೀರ ಯಾವ ರೀತಿ ಆಡಿದ್ರು ಅಂತ ಫಸ್ಟ್ ಅಲ್ಲಿ ಸ್ವಲ್ಪ ಗಾಬರಿ ಇತ್ತು ಟೀಮ್ ಇಂಡಿಯಾದು ಆದರೆ ಎರಡನೇ ಐ ಯಾವಾಗ ಚೇಸಿಂಗ್ ತೊಗೊಂಡ್ರು ಅಲ್ಲಿಗೆ ಕನ್ಫರ್ಮ್ ಆಗೋಯಿತು ಟೀಮ್ ಇಂಡಿಯಾಗ ಗೆಲ್ಲೋದು ಅದೇ ಥರ ಬೌಲಿಂಗು ಕೂಡ ಮಾಡಿದ್ರು ಬೌಲಿಂಗ್ ಬಗ್ಗೆ ಹೇಳೋದಾದ್ರೆ ಮೊಹಮ್ಮದ್ ಶಮಿ ರೀಸೆಂಟ್ ಫೋರ್ ಮ್ಯಾಚಸ್ ನೀವು ನೋಡ್ತೀರಾ ಮೊಹಮ್ಮದ್ ಶಮಿ ಅವರ ಗ್ರಾಫು ತುಂಬ ಕೆಳಗಡೆ ಹೋಗ್ತಿದೆ ಆದರೆ ಇವತ್ತಿನ ಪುಣ್ಯದಲ್ಲಿ ತುಂಬ ಮೇಳೆ ಹೋಯ್ತು ಮೊಹಮ್ಮದ್ ಸಿರಾಜ್ ಅವರ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿತ್ತು ಎಲ್ಲ ಬೌಲರ್ಗಳು ಚೆನ್ನಾಗಿ ಬೌಲಿಂಗ್ ಮಾಡಿದ್ರು ಅದಕ್ಕೆ ಟೀಮ್ ಇಂಡಿಯಾಗಿದ್ದಿದೆ ಯಾರ್ಯಾರು ಎಷ್ಟೆಷ್ಟು ವಿಕೆಟ್ ತೊಗೊಂಡ್ರು ಎಷ್ಟೆಷ್ಟು ರನ್ಸ್ನ ಕೊಟ್ರು ನೋಡಿದರೆ ಮೊಹಮ್ಮದ್ ಶಮಿ ಆರು ಓವರ್ ಬೌಲಿಂಗ್ ಮಾಡಿದ್ರು ಹದಿನೆಂಟು ರನ್ನು ಮೂರು ವಿಕೆಟು ಸಿರಾಜ್ ಆರು ಓವರ್ ಬೌಲಿಂಗ್ ಮಾಡ್ತಾರೆ ಹತ್ತು ರನ್ನು ಒಂದು ವಿಕೆಟು ಠಾಕೂರ್ ಆರು ಓವರ್ ಬೌಲಿಂಗ್ ಮಾಡಿದರೆ ಟ್ವೆಂಟಿ ಸಿಕ್ಸು ಒಂದು ವಿಕೆಟು ಹಾರ್ದಿಕ್ ಪಾಂಡ್ಯ ಎರಡು ವಿಕೆಟ್ ತೆಗೆದಿದ್ದಾರೆ ಮೂರು ಮೇಡಿನ್ ಓವರ್ ಕೂಡ ಇದೆ ಕುಲ್ದೀಪ್ ಯಾದವ್ ಒಂದು ವಿಕೆಟ್ ವಾಷಿಂಗ್ಟನ್ ಸುಂದರ್ ಎರಡು ವಿಕೆಟ್ ಈ ಒಂದು ತಂಡದಲ್ಲಿ ಬೂಮ್ರಾ ಕೂಡ ಇಲ್ಲ ಇಷ್ಟೆಲ್ಲ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ತಂಡ ಸಕ್ಕತ್ತಾಗಿದೆ ಅಂತ ಹೇಳ್ಬೋದು ನೆಕ್ಸ್ಟ್ ನಾವು ಟೆಸ್ಟ್ ಮ್ಯಾಚ್ ಆಡ್ತೀರಿ ಆಸ್ಟ್ರೇಲಿಯಾ ವಿರುದ್ಧ ಓಡಿ ಮ್ಯಾಚ್ ಆಡ್ತೀರಿ ಟಿ ಟ್ವೆಂಟಿ ಮ್ಯಾಚ್ ಆಡ್ತೀರಿ ನ್ಯೂಜಿಲೆಂಡ್ ತಂಡದ ವಿರುದ್ಧ ಸ್ವಲ್ಪ ಕಷ್ಟವಾಗುತ್ತೆ ಅಂತ ಹೇಳ್ಬೋದು ಆಸ್ಟ್ರೇಲ್ ತಂಡವನ್ನು ಸೋಲಿಸಬೇಕಂದ್ರೆ ಸ್ವಲ್ಪ ನಾವು ಪರಿಶ್ರಮ ಪಡಲೇಬೇಕು ಆ ಒಂದು ಟೈಮಲ್ಲಿ ಬೂಮ್ರಾ ಅವೈಲೇಬಲ್ ಇರ್ತಾರೆ ಸದಕ್ಕೆ ಟೀಮ್ ಇಂಡಿಯಾ ಈ ಒಂದು ಸರಣಿ ನಗೆದ್ದಿ ವಿಶ್ವ ದಾಖಲೆ ಮಾಡಿದೆ ಅಂತಲೇ ಹೇಳ್ಬೋದು ನ್ಯೂಜಿಲೆಂಡ್ ತಂಡದ ವಿರುದ್ಧ ಲಾಸ್ಟ್ ಇಯರ್ ನಾವು ಸೋತಿದ್ರಿ ಆದರೆ ಈ ಇಯರ್ ನಾವು ಗೆದ್ದಿದ್ರಿ ಆದರೆ ನ್ಯೂಜಿಲೆಂಡ್ ತಂಡದಲ್ಲೂ ಕೂಡ ಕೆನ್ ವಿಲಿಯಮ್ಸನ್ ಟ್ರೆಂಟ್ ಬೋಲ್ಟ್ ಥಿಮ್ ಸೋತಿ ಯಾರೂ ಕೂಡ ಇಲ್ಲ ನಮ್ಮ ತಂಡದಲ್ಲೂ ಕೂಡ ಜಡೇಜಾ ಸ್ಟ್ರೈಯರ್ ಅಯ್ಯರ್ ಬೂಮ್ರಾ ಇಲ್ಲ ಎರಡು ಟೀಮು ಕೂಡ ಸಮವಾಗಿದೆ ಆದರೂ ಕೂಡ ನಾವು ಗೆದ್ದಿದ್ರಿ ಅಂದರೆ ಕ್ರೆಡಿಟ್ ನ ನೀವು ಕೊಡಲೇಬೇಕಾಗುತ್ತೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೇನೇ ಫಾಲೋ ಮಾಡಿ